ಅನುದಿನಾ ಅನುಕ್ಷಣ ಮನೆಯಲ್ಲೂ ಕಲಿಯೋಣ ಕಲಿಕೆಯ ಹೊಸ ಹಾದಿಯಲ್ಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ ಈ ಕ್ಲಾಸ್ ಕಲಿಕಾ ಕಾರ್ಯಕ್ರಮ ಪ್ರೆಸೆಂಟ್ ಸರ್ ಪ್ರೆಸೆಂಟ್ ಸರ್ ಪ್ರೆಸೆಂಟ್ ಟೀಚರ್ Yes, sir. Yes, sir. Yes, teacher. Present, ma'am. Namaste. ಹತ್ತನೇ ತರಗತಿಯ ನಲ್ಮೆಯ ವಿದ್ಯಾರ್ಥಿಗಳಿಗೆ ಆತ್ಮೀಯವಾದಂತಹ ಸ್ವಾಗತ. ಸರ್, ಈಗ ರೇಖಾಗಣಿತದಲ್ಲಿ ನಾವು ಹಿಂದಿನ ಅವಧಿಯಲ್ಲಿ ಯುಕ್ಲಿಡ್ ರವರು ಕೊಟ್ಟಿರ್ತಕ್ಕಂತಹ ಏಳು ವ್ಯಾಖ್ಯಾನಗಳು, ಹೌದು, ಹಾಗೇನೆ ಅತಿ ಪ್ರಮುಖವಾಗಿರ್ತಕ್ಕಂತಹ ಐದು ಸ್ವಯಂ ಸಿದ್ಧಾಂತಗಳ ಬಗ್ಗೆ ಚರ್ಚೆ ಮಾಡಿದ್ವಿ, ದೀರ್ಘವಾಗಿ ಚರ್ಚೆ ಮಾಡಿದ್ವಿ. ಹಾಗೇನೆ ಸರ್, ನಮ್ಮ ಮಕ್ಕಳು ಚಟುವಟಿಕೆಗಳನ್ನ ನೋಡ್ತಾ ನೋಡ್ತಾ ಆ ವ್ಯಾಖ್ಯಾನಗಳನ್ನ ಅವರುಗಳು ರೀಕಾಲ್ ಮಾಡಿ ಬರಿತಾ ಹೋಗಿದ್ರು ಸರ್. ಓಕೆ, ಹೀಗೆಲ್ಲರೂ ತುಂಬಾ ಕುತೂಹಲದಿಂದ ಕುತ್ಕೊಂಡಿದ್ದಾರೆ ಇವತ್ತಿನ ಅವಧಿಯಲ್ಲಿ ರೇಖಾಗಣಿತಕ್ಕೆ ಸಂಬಂಧಿಸಿದಾಗೆ ಏನ್ ಮಾಡ್ತಾರೆ ಎಂಬುದ್ರ ಬಗ್ಗೆ. ಹಾಗಾದ್ರೆ ಏನ್ ಮಾಡ್ತೀವಿ ಸರ್ ಈ ಒಂದು ತರಗತಿಯಲ್ಲಿ, ನೀವೇ ಒಂದ್ಸಲ ಹೇಳ್ಬಿಡಿ ಸರ್ ನಮ್ಮ ಮಕ್ಕಳಿಗೆ. ಗುರು ಸರ್, ಇವತ್ತು ಒಂದು ವಿಶೇಷವಾದ ಒಂದು ಅವಧಿ ಆಗುತ್ತೆ ಇವತ್ತು ಮಕ್ಕಳಿಗೆ. ಕಾರಣ ಇಷ್ಟೇನೆ, ಇವತ್ತು ನಾವು ಅದರ ಮುಂದಿನ ಭಾಗವಾದಂತಹ ಆಧಾರ ಪ್ರತಿಜ್ಞೆಗಳು ಅಂತ ಬರುತ್ತವೆ, ಮತ್ತೆ ಅದನ್ನ ಜೊತೆಲೇನೆ ನಿಯಮಗಳು ಅನ್ನೋದು ಬರುತ್ತವೆ. ಇವುಗಳೆಲ್ಲವರ ಸ್ಥೂಲವಾಗಿ ನಾವಿವತ್ತು ಈ ವಿಚಾರವನ್ನ ಇವತ್ತು ಮಾಡ್ತಾ ಹೋಗೋಣ. ಹಾಗಾದ್ರೆ ಸರ್, ಅವರು ಪ್ರಬಲಿ ಈಗ ಸಿದ್ಧವಾಗಿರ್ಬೇಕು. ನಾವು ಪ್ರತಿ ಆಧಾರ ಪ್ರತಿಜ್ಞೆಯನ್ನ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಏನು ಚಟುವಟಿಕೆ ಮಾಡ್ತೀವಿ ಅದನ್ನ ಆಧಾರವಾಗಿ ಇಟ್ಕೊಂಡು ಯಾವ ಆಧಾರ ಪ್ರತಿಜ್ಞೆ ಅಂತ ಅವರು ರೀಕಾಲ್ ಮಾಡಬೇಕು, ಸಾಧ್ಯವಾದ್ರೂ ಬರೀಬೇಕು. ಹೌದೌದು, ನಾವು ಈ ಚಾಲೆಂಜ್ ಅನ್ನ ನಮ್ಮ ಮಕ್ಕಳು ಒಪ್ಪಿಕೊಳ್ತಾರೆ ಅಂತ ಅನ್ಕೊಂಡು ಸರ್ ನಾವೀಗ ಪ್ರಾರಂಭ ಮಾಡೋಣ ಸರ್. ಒಳ್ಳೆ ಸೂಚನೆಯನ್ನು ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು ಗುರುವರೇ. ಓಕೆ, ಈಗ ಫಸ್ಟ್ ಆಫ್ ಆಲ್ ನಾವಿವಾಗ ಈ ಆಧಾರ ಪ್ರತಿಜ್ಞೆಗಳು ಅಥವಾ ಇದಕ್ಕೆ ಮತ್ತೊಂದು ಹೆಸರು ಇದೆ ಗುರು ಸರ್, ಸ್ವೀಕೃತ ಸಿದ್ಧಾಂತಗಳು ಅಂತಲೂ ಕರಿತೀವಿ. ಇದನ್ನು ಜಿಯೋಮೆಟ್ರಿಕಲ್ ಪಾಸ್ಚುಲೇಟ್ಸ್, ಜಿಯೋಮೆಟ್ರಿಗೆ ಸಂಬಂಧಪಟ್ಟದ್ದರಿಂದ ಇದನ್ನು ಜಿಯೋಮೆಟ್ರಿಕಲ್ ಪಾಸ್ಚುಲೇಟ್ಸ್ ಅಂತ ಕರೀತಾರೆ. ಹಾಗಾಗಿ ನಾವು ಒಂದು ಕೆಲಸ ಮಾಡೋಣ, ಈ ಆಧಾರ ಪ್ರತಿಜ್ಞೆಗಳು ಅಂತ ಇದೆಯಲ್ಲ, ಈ ಪ್ರತಿಜ್ಞೆಯ ಪದದ ಬಗ್ಗೆನೇ ಒಂದಿಷ್ಟು ಅರ್ಥ ತಿಳ್ಕೊಂಬೋಣ. ನಾಲ್ಕು ಬೇರೆ ಬೇರೆ ಅರ್ಥಗಳನ್ನು ನಾವು ಕೊಡ್ತಾ ಇದ್ದಾರೆ, ಮಕ್ಕಳು ಗಮನಿಸಬೇಕು ಇದಕ್ಕೆ. ನೋಡಿ, ಸ್ವೀಕಾರ ಮಾಡ್ತಕ್ಕಂತಹದ್ದು ಅನ್ನೋ ಒಂದು ಅರ್ಥ ಬಂದರೆ, ಶಪಥ ಮಾಡ್ತಕ್ಕಂಥದ್ದು ಅನ್ನೋದು ಇನ್ನೊಂದು ಅರ್ಥ ಬರುತ್ತೆ, ಮೂರನೇದು ದೃಢವಾಗಿ ಒಂದು ಸಂಕಲ್ಪ ಮಾಡ್ತಕ್ಕಂಥದ್ದು, ಹೌದಾ, ಹಾಗೆ ಕಡೆಯದಾಗಿ ಅಭಿವಚನ ಅಂಥೇಳಿ ಈ ರೀತಿಯಾದಂಥ ನಾಲ್ಕು ಬೇರೆ ಬೇರೆ ಅರ್ಥಗಳು ಬರುತ್ತೆ. ನಾವು ಇವತ್ತು ಜಿಯೋಮೆಟ್ರಿಗೆ ಸಂಬಂಧಪಟ್ಟಂತಹ ಒಂದು ವಿಚಾರ ಮಾಡಬೇಕಾಗಿರೋದ್ರಿಂದ ನಾವು ಯಾವುದನ್ನು ಸ್ವೀಕಾರ ಮಾಡಿಕೊಂಡು ಆಧಾರವಾಗಿಟ್ಕೊಂಡು ಜಿಯೋಮೆಟ್ರಿಯನ್ನು ಕಲಿತೀವಿ ಅವುಗಳಿಗೆ ಆಧಾರ ಪ್ರತಿಜ್ಞೆಗಳು ಅಂತ ಕರೀತಾರೆ. ಅದನ್ನು ಪ್ರಾರಂಭ ಮಾಡೋಣ ಹಾಗಾದರೆ. ಓಕೆ, ಆಧಾರ ಪ್ರತಿಜ್ಞೆಗಳು ಅನ್ನೋದಕ್ಕೆ ಅರ್ಥ ಮಾಡೋದಾದರೆ, ನಾವೀಗ ಈ ತರ್ಕಿಸಲು ಏನಾದರೂ ಒಂದು ಚರ್ಚೆ ಮಾಡಬೇಕು ಅಂತಂದರೆ, ಅಥವಾ ಒಂದು ರೀತಿಯಾದಂಥ ನಂಬಲು ಅರ್ಹವಾಗಿರ್ತಕ್ಕಂತಹ ಆಧಾರವಾಗಿಟ್ಕೊಂಡದ್ದು ಅನ್ನೋದು ಅರ್ಥ ಬರುತ್ತೆ ಆಧಾರ ಪ್ರತಿಜ್ಞೆಗಳು ಅನ್ನೋದಕ್ಕೆ. ಹಾಗಾದರೆ ಈಗ ನಾವು ಒಂದು ರೀತಿಯಾದಂಥ ಈ ಒಂದು ವ್ಯಾಖ್ಯಾನವನ್ನೇ ನೋಡೋದಾದರೆ, ಈ ಇದಕ್ಕೆ ನಾವು ಹೀಗೆ ಹೇಳ್ಬೋದಾ, ಇದನ್ನು ಇಂಗ್ಲೀಷ್ನಲ್ಲಿ ಪಾಸ್ಚುಲೇಟ್ಸ್ ಅಂತ ಕರಿತೀವಿ. ಇದನ್ನು ಒಂದು ವೈಜ್ಞಾನಿಕ ಹೇಳಿಕೆಯನ್ನು ತಾರ್ಕಿಕ ಸಾಧನೆ ಇಲ್ಲದೇನೆ ಸತ್ಯವೆಂದು ಒಪ್ಪಿಕೊಳ್ತಕ್ಕಂತಹ ಹಾಗೂ ವಿಜ್ಞಾನದ ಯಾವುದಾದರೂ ಒಂದು ವಿಭಾಗಕ್ಕೆ ಮಾತ್ರ ಅನ್ವಯ ಆಗ್ತಕ್ಕಂತಹ ಒಂದು ಹೇಳಿಕೆಗೆ ಆಧಾರ ಪ್ರತಿಜ್ಞೆ ಅಥವಾ ಸ್ವೀಕೃತ ಸಿದ್ಧಾಂತ ಅಂತ ನಾವು ಕರಿತೀವಿ. ಇದೆಲ್ಲ ಯಾತಕ್ಕೆ ನಾವು ಮಂಡಿಸ್ತಾ ಇದ್ದೀವಿ ಅಂತಂದರೆ, ನಾವು ಯಾವುದೋ ಒಂದು ಉದ್ದೇಶ ಇದೆ, ಒಂದು ವಿಷಯವನ್ನು ನಾವೀಗ ಮಂಡಿಸಬೇಕಾಗಿದೆ, ಅದನ್ನು ಅಭಿವೃದ್ಧಿಪಡಿಸಬೇಕಾಗಿದೆ. ಹಾಗಾಗಿ ನಾವು ಈ ರೀತಿಯಾದಂಥ ಆಧಾರ ಪ್ರತಿಜ್ಞೆಗಳನ್ನು ಮಾಡಿಕೊಂಡು ಇದರಿಂದ ಆ ವಿಷಯವನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಗೆ ತುಂಬ ಸಹಾಯ ಆಗುತ್ತೆ. ಈಗ ಒಂದು ವರ್ಕ್ ಕೊಡೋಣ ಸರ್ ಅವರಿಗೆ. ಏನಂದರೆ,
ಹಿಂದಿನ ಅವಧಿಯಲ್ಲಿ ಏನವರು ಸ್ವೀಕೃತಿಸಿ ಸ್ವಯಂ ಸಿದ್ಧಾಂತಗಳನ್ನು ಕಲ್ತಿದ್ರು ಅದಕ್ಕೂ ಮತ್ತು ಇವತ್ತು ತಿಳ್ಕೊಳ್ತಕ್ಕಂತಹ ಆಧಾರ ಪ್ರತಿಜ್ಞೆಗೂ ಏನು ವ್ಯತ್ಯಾಸ ಇದೆ ಎಂಬುದನ್ನು ಅವರು ಬರೆಯೋದಕ್ಕೆ ಹೇಳೋಣ ಸರ್. ಒಂದು 30 ಸೆಕೆಂಡ್ ಒಂದು ನಿಮಿಷ ಅವ್ರಿಗೆ ಕಾಲಾವಕಾಶ ಕೊಡೋಣ. ನೋಡಿ ಎರಡು ಈ ಕಾಲಂ ಹಾಕಿದ್ದಾರೆ, ಈಗ ನೀವು ಅಲ್ಲಿ ಇವುಗಳ ನಡುವಿನ ವ್ಯತ್ಯಾಸಗಳು ಏನು ಎಂಬುದನ್ನ ಬರೀಲಿ ಸರ್. ಓಕೆ ಓಕೆ. ಹಾಗಾದ್ರೆ ಮಕ್ಕಳೇ ಯೋಚನೆ ಮಾಡ್ತಾ ಇದ್ದೀರಾ, ಕಳೆದ ತರಗತಿಯಲ್ಲಿ ತಾವು ಆಕ್ಸಿಯಂ ಸ್ವಯಂ ಸಿದ್ಧದ ಬಗ್ಗೆ ಕಲ್ತಿದ್ರಿ, ಈಗ ಆಧಾರ ಪ್ರತಿಜ್ಞೆ ಅಂದ್ರೆ ಏನು ಕೂಡ ನೋಡಿದ್ರಿ, ಹಾಗಾಗಿ ಅವುಗಳಿಗೆ ಏನು ವ್ಯತ್ಯಾಸ ಇದೆ ಅನ್ನೋದನ್ನ ಈ ರೀತಿ ಒಂದು ಟೇಬಲ್ನ ಹಾಕಕ್ಕೆ ಪ್ರಯತ್ನ ಮಾಡಿ ಮಕ್ಕಳೇ. ಹಾಗಾಗಿ ಮೊದಲನೇದೇನು ಹೇಳ್ಬೋದು ಅಂತಂದರೆ ಎರಡಕ್ಕೂ ಕೂಡ ಸ್ವಯಂ ಸಿದ್ಧ ಆಗಲಿ ಪಾಸ್ಟ್ಯುಲೇಟ್ ಆಗಲಿ ಇವುಗಳಿಗೆ ಸಾಧನೆ ಇರೋದಿಲ್ಲ. ಸಾಧನೆ ಇಲ್ಲದೆ ಚರ್ಚೆ ಮಾಡದೇನೆ ಏನು ಪ್ರಶ್ನೆ ಮಾಡದೇನೆ ಇದು ಸತ್ಯ ಅಂತ ಹೇಳಿ ನಾವು ಒಪ್ಕೊಳ್ತೀವಿ, ಒಪ್ಕೊಂಡು ಮುಂದೆ ಹೊರಟೋಗ್ತೀವಿ. ಆದರೆ ವ್ಯತ್ಯಾಸ ಏನಪ್ಪ ಅಂದರೆ ಇವುಗಳಿಗೆ ಒಂದೇ ಒಂದು ಭಾಳ ಸಣ್ಣದಾಗಿರ್ತಕ್ಕಂಥ ಒಂದು ವ್ಯತ್ಯಾಸ ಏನಪ್ಪ ಅಂದರೆ ಈ ಸ್ವಯಂ ಸಿದ್ಧವನ್ನು ವಿಜ್ಞಾನದ ಹಲವಾರು ವಿಭಾಗಗಳಲ್ಲಿ ಅನ್ವಯಿಸಬಹುದು. ಆದರೆ ನಾವೀಗ ಜಾಮಿಟ್ರಿಗೆ ಸಂಬಂಧಪಟ್ಟಂಥ ಆಧಾರ ಪ್ರತಿಜ್ಞೆಗಳನ್ನು ಜಾಮಿಟ್ರಿಗೆ ಮಾತ್ರ ರೇಖಾಗಣಿತಕ್ಕೆ ಮಾತ್ರ ಅನ್ವಯ ಆಗ್ತಕ್ಕಂಥದ್ದನ್ನು ಈ ಎರಡಕ್ಕಿರ್ತಕ್ಕಂಥ ವ್ಯತ್ಯಾಸವಾಗಿ ನಾವು ಅರ್ಥ ಮಾಡ್ಕೋಬೋದು ಸರ್. ಓಕೆ, ಇದು ನೀವು ಬರೆದಿದ್ದೀರಲ್ವ ಮಕ್ಕಳೇ, ಇದನ್ನೆಲ್ಲ ಗುರುತು ಹಾಕ್ಕೊಂಡಿದ್ದೀರಲ್ವ ನೀವುಗಳು ಕೂಡ. ಹಾಗಾದರೆ ನಾವೀಗ ಮುಂದಕ್ಕೆ ಹೋಗೋಣ. ಇವಾಗ 5 ಆಧಾರ ಪ್ರತಿಜ್ಞೆಗಳನ್ನ ನಮ್ಮ ಪುಸ್ತಕದಲ್ಲಿ 9ನೇ ಕ್ಲಾಸ್ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಅದು ಹೇಗಿದೆಯಪ್ಪ ಅಂತಂದರೆ ಮೊದಲನೇದು ಎರಡನೇದು ಮೂರನೇದು ಸರಳ ರೇಖೆಯ ಬಗ್ಗೆನೇ ವಿಚಾರ ಮಾಡ್ತಾರೆ. ನಾವು ಹಿಂದಿನ ತರಗತಿಯಲ್ಲಿ ರೇಖೆ ಸರಳ ರೇಖೆ ಬಗ್ಗೆನೂ ಡೆಫಿನೇಷನ್ಸು ವ್ಯಾಖ್ಯಾನಗಳನ್ನು ಕೊಟ್ಟಿದ್ದಾರೆ. ಈಗ ಅದರ ಮುಂದಿನ ಭಾಗವಾಗಿ ಇಲ್ಲಿ ಸರಳ ರೇಖೆ ಬಗ್ಗೆ 1, 2, 3 ಆಧಾರ ಪ್ರತಿಜ್ಞೆಯಲ್ಲಿ ನೋಡ್ತೀವಿ. ಅಂದರೆ ಸ್ಟ್ರೈಟ್ ಲೈನ್ ಬಗ್ಗೆ ವಿಚಾರ ಮಾಡ್ತೀವಿ. 4ನೇದರಲ್ಲಿ ಲಂಬಕೋನದ ಬಗ್ಗೆ ಒಂದು ಮಾತನ್ನು ತಿಳಿಸ್ತಾ ಇದ್ದಾರೆ. ಮತ್ತೆ ರೈಟ್ ಆ್ಯಂಗಲ್ ಬಗ್ಗೆ, ಕಡೆಯದಾಗಿ 5ನೇ ಆಧಾರ ಪ್ರತಿಜ್ಞೆ ಸಮಾಂತರ ಸರಳ ರೇಖೆಗಳ ಬಗ್ಗೆ, ಪ್ಯಾರಲಲ್ ಸ್ಟ್ರೈಟ್ ಲೈನ್ ಬಗ್ಗೆ ಈ ರೀತಿಯಾಗಿ ಅವರು ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ. ಈ 5 ಆಧಾರ ಪ್ರತಿಜ್ಞೆಗಳು ಈ ರೀತಿಯಾಗಿ ಹಂಚಿಕೊಂಡಿದ್ದೇವೆ. ಹಾಗಾದರೆ ನಾವೀಗ ಅದನ್ನೇ ತೆಗೆದುಕೊಳ್ಳೋಣ. ಆಧಾರದ ಪ್ರತಿಜ್ಞೆ ಮಕ್ಕಳಿಗೆ ಜ್ಞಾಪಕ ಇದೆಯಾ? ಮೊದಲನೇದು ಒಂದು ಸರಿ ಜ್ಞಾಪಕ ಮಾಡ್ಕೊಳ್ಳಿ. ಏನು ಹೇಳ್ತಾರೆ ನೋಡಿ, ಒಂದು ಚಿತ್ರವೂ ಕೂಡ ನಿಮ್ಮ ಪರದೆ ಮೇಲೆ ಮೂಡಿ ಬರ್ತಾ ಇದೆ. ಈ ರೀತಿ ಯಾವುದಾದ್ರೂ 2 ಬಿಂದುಗಳನ್ನು ತೆಗೆದುಕೊಳ್ಳಿ. ತೆಗೆದುಕೊಂಡ್ರೆ ಆ 2 ಬಿಂದುಗಳ ಮೂಲಕ ಎಷ್ಟು ಸರಳ ರೇಖೆಗಳನ್ನು ಎಳಿಬೋದು ಗುರು ಸರ್? ಸರ್, ಒಂದೇ ಒಂದು ಸರಳ ರೇಖೆಯನ್ನು ಎಳಿಬಹುದು. ಹೌದಲ್ವಾ? ವಕ್ರರೇಖೆಗಳನ್ನು ಎಷ್ಟು ಎಳಿಬಹುದು, ಆದರೆ ಸರಳ ರೇಖೆಗಳನ್ನು ಮಾತ್ರ ಎ ಮತ್ತು ಬಿ ಆ 2 ಬಿಂದುಗಳಿಂದ ಕೇವಲ ಒಂದೇ ಒಂದನ್ನು ಮಾತ್ರ ಎಳಿಲಿಕ್ಕೆ ಸಾಧ್ಯ. ಇದನ್ನೇ ನಾವು ಆಧಾರ ಪ್ರತಿಜ್ಞೆ 1 ಅಂತ ನಾವು ಕರಿತೀವಿ. ಓಕೆ, ಈಗ ಅದನ್ನು ನೋಡ್ಕೊಂಡ್ಬಂದು ನೋಡೋಣ, ಆ ಹೇಳಿಕೆಯನ್ನು ನೋಡೋಣ. ನಾವು ಇವಾಗ ಆಧಾರ ಪ್ರತಿಜ್ಞೆ 1, 2 ಬಿಂದುಗಳ ಮೂಲಕ, ಯಾವುದಾದ್ರೂ 2 ಬಿಂದುಗಳ ಮೂಲಕ ತೆಗೆದುಕೊಳ್ಳಿ, ಕೇವಲ ಒಂದೇ ಒಂದು ಸರಳ ರೇಖೆಯನ್ನು ಮಾತ್ರ ರಚಿಸಬಹುದು, ಎಳೆಯಬಹುದು. ಇದನ್ನೇ ನಾವು ಆಧಾರ ಪ್ರತಿಜ್ಞೆ 1 ಅಂತ ಹೇಳ್ತಾ ಇದ್ದೀವಿ. ಇಲ್ಲಿ ನೋಡಿ, ನಾನು ಮತ್ತು ಗುರು ಸರ್ ಇಬ್ಬರೂ ಒಂದು ತಳುವಾದ ಒಂದು ದಾರ ಇಟ್ಕೊಂಡಿದ್ದೀವಿ. ಈ ತುದಿಯನ್ನು ಒಂದು ಬಿಂದು ಅಂತ ಪರಿಗಣಿಸ್ಕೊಳ್ಳಿ, ಆ ಕಡೆ ಕೂಡ ಒಂದು ಬಿಂದು ಅಂತ ಪರಿಗಣಿಸ್ಕೊಂಡ್ರೆ ಅವುಗಳ ಮೂಲಕ ಎಷ್ಟು ಸರಳ ರೇಖೆಗಳನ್ನು ಎಳಿಬಹುದು ಅಂದರೆ ಕೇವಲ ಒಂದೇ ಒಂದು ಸರಳ ರೇಖೆಯನ್ನು ಮಾತ್ರ ಎಳಿಲಿಕ್ಕೆ ಸಾಧ್ಯ. ನಾನು ಸ್ವಲ್ಪ ಅವರು ಹಾಗೆ ಇಟ್ಕೊಂಡಿರ್ತಾರೆ, ನಾನು ಸ್ವಲ್ಪ ಕೈ ಮೇಲೆ ಕೆತ್ತಿತ್ತೀನಿ ನೋಡಿ. ಈಗ ಈ 2 ಬಿಂದುಗಳ ಮೂಲಕ ಎಷ್ಟು ಸರಳ ರೇಖೆ ಎಳಿಬೋದು ಅಂದರೆ ಒಂದೇ ಒಂದು ಎಳಿಬೋದು. ಇನ್ನೂ ಸ್ವಲ್ಪ ಮೇಲಕ್ಕೆ ತಗೊಳ್ಳೋಣ ನೋಡಿ, ಈಗೂ ಕೂಡ ಕೇವಲ ಒಂದೇ ಒಂದು ಸರಳ ರೇಖೆಯನ್ನು ಎಳಿಬೋದು. ಆದರೆ ವಕ್ರರೇಖೆಗಳನ್ನು ಎಷ್ಟು ಎಳಿಬೋದು ಅಂದರೆ ಎಂಟು ಬೇಕಾದರೂ ಇನ್ಫೈನೈಟ್ ಕರ್ವ್ಡ್ ಲೈನ್ಸನ್ನು ನಾವು ಡ್ರಾ ಮಾಡ್ಬೋದು. ಇದು ಮೊದಲನೆಯ ಆಧಾರ. ಪ್ರೊಬ್ಲಿ ಇನ್ನೂ ಸಿಂಪಲ್ ಆಗಿ ಸರ್ ಒಂದೇ ಲೈನಲ್ಲಿ ಹೇಳಬೇಕಾದ್ರೆ, ಪ್ಲೇ ಗ್ರೌಂಡಿಗೆ ಹೋದ್ರೆ 2 ಪೋಲ್ ಮಧ್ಯೆ ಒಂದು ವಾಲಿಬಾಲ್ ನೆಟ್ ಹಾಕಿರ್ತಾರೆ, ಒಂದೇ ನೆಟ್ ಅನ್ನ ಕಟ್ಬೋದು. ಅದನ್ನ ಸಿಂಪಲ್ ಆಗಿ ತಿಳ್ಕೊಂಡ್ಬಿಟ್ರೆ ಅವರು ಆಧಾರ ಪ್ರತಿಜ್ಞೆ 1 ತುಂಬಾ ಸುಲಭವಾಗಿ ಅರ್ಥಗರ್ಭಿತವಾಗಿ ಅವ್ರು ನೆನ್ಪಿಟ್ಕೊಳ್ಬಹುದು. ಹೌದು. ಸೊ ಈಗ ಸರಳ ರೇಖೆ ಒಂದೇ ಒಂದು ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದಾಯ್ತಲ್ವಾ. ನೋಡಿ ಇನ್ನೊಂದ್ಸರಿ ಅದೇ ಚಿತ್ರ ಕೆಳಭಾಗದಲ್ಲೂ ಬರ್ತಾ ಇದೆ, ಅದನ್ನು ನೀವು ಗಮನಿಸ್ತಾ ಇದ್ದೀರಿ. ಓಕೆ, ಈಗ ಮುಂದಿನ ಒಂದು ಆಧಾರ ಪ್ರತಿಜ್ಞೆಗೆ ಹೋಗೋಕ್ ಮುಂಚೆ ನಾವೀಗ ಇದರ ಅನ್ವಯವನ್ನು ನೋಡೋಣ. ಪ್ರಾಬಬ್ಲಿ ಸರ್ ಇದನ್ನ ನೋಡಿದ ತಕ್ಷಣ ಮಕ್ಕಳಿಗೆ ಗೊತ್ತಿರತ್ತೆ
ಈ ವೈ ಈಸ್ ಈಕ್ವಲ್ ಟು 17 ಮೈನಸ್ 5 ಎಕ್ಸ್ ಏನಿದೆ ಅಲ್ವಾ ಇದನ್ನ ತೆಗೆದುಕೊಂಡು ಗ್ರಾಫ್ ಅಲ್ಲಿ ಡ್ರಾ ಮಾಡಬೇಕು ಗ್ರಾಫ್ ಅಲ್ಲಿ ಡ್ರಾ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅವರು ಎಷ್ಟು ನಿರ್ದೇಶಾಂಕಗಳನ್ನು ತೆಗೆದುಕೋಬೇಕು ನಾವು ಸಾಮಾನ್ಯವಾಗಿ ಮೂರು ನಿರ್ದೇಶಾಂಕಗಳನ್ನು ತೆಗೆದುಕೊಳ್ತಾರೆ ಅದ್ಯಾಕೆ ಮೂರೇ ಮೂರು ಅಂತ ಹೇಳ್ತಾ ಅದಕ್ಕೆ ಆಧಾರ ಏನು ಅದಕ್ಕೆ ಸರ್ ಎರಡು ತಗೊಂಡ್ರು ಬರುತ್ತೆ ಸೊ ಎರಡು ತೆಗೆದುಕೊಂಡ್ರು ಒಂದು ಲೈನ್ ಬರುತ್ತೆ ಎರಡೇ ಸಾಕು ಮೂರನೇದು ಅದರ ಮೇಲೆ ಬರುತ್ತೋ ಇಲ್ಲ ಅಂತ ಪರೀಕ್ಷೆ ಮಾಡ್ಕೊಳ್ಳಕ್ ಮೂರು ತಗೊಳ್ಳಿ ಅಕಸ್ಮಾತ್ ನಾವು ಆ ಎಕ್ಸ್ ಬೆಲೆ ಕೊಟ್ಟಾಗ ಎರಡನ್ನ ವೈ ಬೆಲೆ ಏಳನ್ನ ತಪ್ಪಾಗುತ್ತೆ ಅದನ್ನ ಚೆಕ್ ಮಾಡ್ಕೊಳ್ಳಕ್ಕೋಸ್ಕರ ಆಸ್ ಅ ಸಾರ್ಟ್ ಆಫ್ ವೆರಿಫಿಕೇಶನ್ ಆ ಮೂರನೇ ಬೆಲೆಯನ್ನು ಕೊಡ್ತಾ ಇದೀವಿ ಹೊರತು ಆಕ್ಚುಯಲ್ ಆಗಿ ನಮ್ಗೆ ಎರಡೇ ಎರಡು ಪಾಯಿಂಟ್ ಸಾಕು ನೋಡಿ ಇವಾಗ ನಾವು 2,7 ಪ್ಲಾಟ್ ಮಾಡಿದೀವಿ 3,2 ಪ್ಲಾಟ್ ಮಾಡಿದೀವಿ ಇವುಗಳ ಮೂಲಕ ಎಷ್ಟು ಸರಳ ರೇಖೆಗಳನ್ನು ಎಳಿಬಹುದು ಅಂದ್ರೆ ಕೇವಲ ಒಂದೇ ಒಂದು ಸರಳ ರೇಖೆ ಹಾಗಾಗಿ ಮಕ್ಕಳೇ ಮುಂದಿನ ದಿನಗಳಲ್ಲಿ ಆ ನಕ್ಷೆಯನ್ನು ಎಳಿಬೇಕಾದರೆ ನೀವು ಎರಡೇ ಎರಡು ನಿರ್ದೇಶಾಂಕಗಳ ಬೆಲೆಗಳನ್ನು ಎಕ್ಸಿ ಕೊಡಿ ವೈ ಬೆಲೆಯನ್ನು ಕಂಡುಹಿಡಿಯಿರಿ ಗ್ರಾಫ್ ಶೀಟಲ್ಲಿ ಪ್ಲಾಟ್ ಮಾಡಿಬಿಟ್ರೆ ನಿಮಗೆ ಒಂದು ಸರಳ ರೇಖೆ ಖಂಡಿತವಾಗಿಯೂ ಬರುತ್ತೆ ಆವಾಗ ಆಧಾರ ಪ್ರತಿಜ್ಞೆ ಒಂದನ್ನ ಜ್ಞಾಪಿಸ್ಕೊಳ್ಳೋದನ್ನ ಮರಿಬೇಡಿ ನೀವು ಆಧಾರ ಪ್ರತಿಜ್ಞೆ ಎರಡಕ್ಕೆ ಸಂಬಂಧಿಸಿದಾಗೆ ಸರ್ ಒಂದು ಪುಟ್ಟ ಚಟುವಟಿಕೆನ ಅಂದ್ರೆ ಒಂದು ಚಿತ್ರದ ಮೂಲಕ ಇಲ್ಲಿ ನೋಡ್ತಾರೆ ಮಕ್ಕಳು ಏನು ಆಧಾರ ಪ್ರತಿಜ್ಞೆ ಅಂತ ಅವ್ರು ಬರೀತಾರೆ ನೋಡೋಣ ಸರ್ ಇಲ್ಲಿ ಒಂದು ರೇಖಾಖಂಡ ಅಂದ್ರೆ ಸರಳ ರೇಖೆಯನ್ನ ತೆಗೆದುಕೊಂಡಿದೀವಿ ಎ ಬಿ ಎಂಬುದನ್ನ ಈಗ ಎ ಬಿ ಅನ್ನ ನಾನು ಎರಡು ಕಡೆಗೂ ವೃದ್ಧಿಸಬಹುದಾ ಅಂತ ಯೋಚನೆ ಮಾಡಿದ್ರೆ ನೋಡೋಣ ಸರ್ ಸೊ ಪ್ರೋಬ್ಲಿ ಬಿ ಕಡೆನೂ ವೃದ್ಧಿಸಬಹುದು ಎ ಕಡೆನೂ ವೃದ್ಧಿಸಬಹುದು ಎಷ್ಟು ವೃದ್ಧಿಸಬಹುದು ಸರ್ ಅದು ನಾವು ಎಷ್ಟು ಬೇಕೋ ಅಷ್ಟು ಅನಂತದವರೆಗೂ ವೃದ್ಧಿಸಬಹುದು ಹಾಗಾದ್ರೆ ಇದು ಯಾವ ಆಧಾರ ಪ್ರತಿಜ್ಞೆಯಾಗಿದೆ ಎಂಬುದನ್ನ ಮಕ್ಕಳು ಬರಿಬೇಕು ಸರ್ ಈಗ ಇದು ಆಧಾರದ ಪ್ರತಿಜ್ಞೆ ಎರಡು ಇದನ್ನ ಹೆಂಗೆ ಬರೀತೀರಾ ಮಕ್ಕಳೇ ಇದನ್ನ ಯಾವ ರೀತಿ ಕಲ್ಪಿಸ್ಕೊಳ್ತಾ ಇದ್ದೀರಾ ಇದನ್ನ ಅಂತಂದ್ರೆ ಹೀಗೆ ಯೋಚನೆ ಮಾಡಬಹುದಾ ಜ್ಞಾಪಕ ಬರುತ್ತಾ ನೋಡಿ ನಿಮಗೆ ಒಂದು ಸರಳ ರೇಖಾಖಂಡವನ್ನ ಅನಿರ್ದಿಷ್ಟವಾಗಿ ವಿಸ್ತರಿಸಬಹುದು ಎರಡೂ ಕಡೆಗಳಲ್ಲಿ ಎಷ್ಟು ಬೇಕಾದರೂ ನಾವು ವಿಸ್ತರಿಸ್ತಾ ಹೋಗ್ಬೋದು ಅದಕ್ಕೆ ಅಂತ್ಯ ಅನ್ನೋದೇ ಇಲ್ಲ ಕೊನೆ ಅನ್ನೋದೇ ಇಲ್ಲ ಅನ್ನೋದೇ ಆಧಾರದ ಪ್ರಜ್ಞೆ ಎರಡರ ಸಾರಾಂಶ ಮಕ್ಕಳೇ ಈಗ ನಾವು ಆಧಾರ ಪ್ರತಿಜ್ಞೆ ಮೂರಕ್ಕೆ ಹೋಗೋಣ ಇವಾಗ ಓಕೆ ಇಲ್ಲಿ ಪುನಃ ಒಂದು ರೇಖಾಖಂಡ ಬರ್ತಾ ಇದೆ ಇದಕ್ಕೆ ಎ ಮತ್ತೆ ಬಿ ಅಂತ ಕೊಡೋಣ ಯಾವುದೇ ರೇಖಾಖಂಡ ತಗೊಂಡ್ರೆ ಅದಕ್ಕೆ ಎರಡು ತುದಿಗಳು ಇದ್ದೇ ಇರುತ್ತಲ್ವಾ ಎ ಅನ್ನೋದು ಒಂದು ತುದಿ ಬಿಂದು ಬಿ ಅನ್ನೋ ತುದಿ ಬಿಂದು ಈಗ ನೀವು ಕೈವಾರದನ್ನು ತೆಗೆದುಕೊಂಡು ಎಯನ್ನು ಕೇಂದ್ರವಾಗಿ ಇಟ್ಕೊಂಡು ಅಥವಾ ಬಿಯನ್ನು ಕೂಡ ಕೇಂದ್ರವಾಗಿ ಇಟ್ಕೊಂಡು ತ್ರಿಜ್ಯ ಎಷ್ಟೋಗಬೇಕು ಅಂದರೆ ಆ ಎ ಬಿ ರೇಖಾಖಂಡ ಇದೆಯಲ್ಲ ಅದಕ್ಕೆ ಸಮಾನವಾದ ತ್ರಿಜ್ಯ ತಗೊಂಡು ಒಂದು ವೃತ್ತವನ್ನು ಎಳೆಯೋದಾದರೆ ವೃತ್ತವನ್ನು ರಚಿಸೋದಾದರೆ ಎಷ್ಟು ವೃತ್ತಗಳನ್ನು ಎಳಿಬಹುದು ಅನ್ನೋದೇನೇ ಆಧಾರ ಪ್ರತಿಜ್ಞೆ ಮೂರರ ಸಾರಾಂಶ ಎಷ್ಟು ವೃತ್ತಗಳನ್ನ ಹೇಳಬಹುದು ಸರ್ ನಮ್ಮ ಹುಡುಗರು ನೋಡೋಣ ಸರ್ ರಚನೆ ಮಾಡ್ತಾ ಇದ್ದಾರೆ ಅವರೇ ಕನ್ಫರ್ಮ್ ಮಾಡ್ಕೊಳ್ತಾರೆ ಓಕೆ ಈಗ ಅವ್ರದ್ದು ಕಂಡೀಷನ್ ಏನು ಅಂದ್ರೆ ಎ ಕೇಂದ್ರ ಇಟ್ಕೋಬೇಕು ಎ ಬಿ ತ್ರಿಜ್ಯ ಇಟ್ಕೋಬೇಕು ಅಥವಾ ಬಿ ಕೇಂದ್ರ ಎ ಬಿ ತ್ರಿಜ್ಯ ವೃತ್ತ ಎಳಿಬೇಕು ಮಕ್ಕಳೇ ಎಳಿತಾ ಇದ್ದೀರಲ್ವಾ ನಿಮಗೆ ಗೊತ್ತಾಗ್ತಾ ಇದ್ದೀರಿ ಎಷ್ಟು ವೃತ್ತಗಳನ್ನ ನಾವು ಎಳಿಬಹುದು ಅಂತಂದ್ರೆ ನೋಡಿ ಎನ್ನ ಕೇಂದ್ರವಾಗಿ ಇಟ್ಕೊಳ್ಳಿ ಎ ಬಿ ಎನ ರೇಡಿಯಸ್ ಅನ್ನಾಗಿ ಇಟ್ಕೊಂಡು ಹೇಳಿದ್ರೆ ನೋಡಿ ಒಂದೇ ಒಂದು ವೃತ್ತವನ್ನ ಮಾತ್ರ ಎಳಿಬಹುದು ಇದೇ ನಮ್ಮ ಆಧಾರ ಪ್ರತಿಜ್ಞೆ ಮೂರು ಹೌದಾ ಸುಲಭ ಇದೆ ಸರ್ ಅಲ್ವಾ ಹುಬ್ಳಿ ಚಿತ್ರ ನೆನ್ಪಿಟ್ಕೊಂಡ್ರೆ ಆಧಾರ ಪ್ರತಿಜ್ಞೆಯನ್ನ ಬರಿಬಹುದು ಅನ್ಸುತ್ತೇನು ಸೊ ಅದು ಹೇಗಿದೆ ಎಂಬುದನ್ನ ಬರ್ದಿದ್ದಾರೆ ನಾವು ಅದನ್ನ ಒಂದ್ಸಲ ತೋರಿಸ್ಬಿಡೋಣ ಸರ್ ಇಲ್ಲಿ ಸೊ ನೀವು ನೆಕ್ಸ್ಟ್ ಟೈಮ್ ವೃತ್ತಗಳನ್ನ ಎಳಿಬೇಕಾದ್ರೆ ಈ ಆಧಾರ ಪ್ರತಿಜ್ಞೆ ಮೂರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಯಾವಾಗಲೂ ರಚನೆ ಮಾಡಿ ಮಕ್ಕಳೇ ಕೈವಾರದ ಸಹಾಯದಿಂದ ಸಾರ್ ಈಗ ಓದ್ತಾರೆ ಇದನ್ನ ನೋಡಿ ನೀವು ಓದ್ತಾ ಬನ್ನಿ ಆಧಾರ ಪ್ರತಿಜ್ಞೆ ಮೂರು ಹೀಗಿದೆ ಮಕ್ಕಳೇ ನೀವು ಬರ್ಕೊಂಡಿರೋದನ್ನ ಪರೀಕ್ಷೆ ಮಾಡ್ಕೊಳ್ಳಿ ಒಂದು ರೇಖಾಖಂಡವನ್ನು ಕೊಟ್ಟಾಗ ಅದರ ಯಾವುದಾದರೂ ಒಂದು ತುದಿಯನ್ನು ಕೇಂದ್ರವನ್ನಾಗಿರಿಸಿಕೊಂಡು ಹಾಗೂ ರೇಖಾಖಂಡದ ಅಳತೆಯನ್ನು ತ್ರಿಜ್ಯವನ್ನಾಗಿರಿಸಿಕೊಂಡು ಒಂದೇ ಒಂದು ವೃತ್ತವನ್ನು ಮಾತ್ರ ರಚಿಸಬಹುದು ಇದೇ ಆಧಾರ ಪ್ರತಿಜ್ಞೆ ಮೂರು ಮಕ್ಕಳೇ ಹೌದಾ ಅರ್ಥ ಆಯ್ತಲ್ವಾ ಹಾಗಾದ್ರೆ ಮೂರನೇದು ಅರ್ಥ ಆಯ್ತು ಈಗ ಒಂದು ಸಣ್ಣ ಚಟುವಟಿಕೆಯನ್ನು ಮಕ್ಕಳು ಕೊಡೋಣ ಗುರು ಸರ್ ಇವಾಗ ಸೊ ಈ ಟೇಬಲ್ ಅಲ್ಲಿ ನೋಡಿ ಏನಿದೆ ಅಂತಂದ್ರೆ ಬಿಂದುಗಳ ಸಂಖ್ಯೆ ಕೊಟ್ಟಿದ್ದಾರೆ ಹೌದಾ ಪಕ್ಕದಲ್ಲಿ ಆ ಬಿಂದುಗಳ ಮೂಲಕ ಎಷ್ಟು ವೃತ್ತಗಳನ್ನು ನಾವು ರಚನೆ ಮಾಡ್ಬೋದು ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಈಗ ಮೊದಲನೇದರಲ್ಲಿ ಒಂದೇ ಒಂದು ಬಿಂದು ಇದೆಯಪ್ಪ
ಆ ಬಿಂದುವಿನ ಮೂಲಕ ಎಷ್ಟು ವೃತ್ತವನ್ನು ರಚಿಸಬಹುದು ಯೋಚನೆ ಮಾಡಿ ಮಕ್ಕಳೇ ಅಂದ್ರೆ ಇಲ್ಲಿ ಆ ರಚಿಸುವ ಎಲ್ಲ ವೃತ್ತಗಳು ಆ ಬಿಂದುವಿನ ಮೂಲಕ ಹಾದೋಗ ಅಲ್ವಾ ಸರ್ ಎಷ್ಟು ವೃತ್ತ ಎಳೆಯಬಹುದು ಅಂತ ವೃತ್ತಗಳು ಎಷ್ಟನ್ನ ಎಳೆಯಬಹುದು ಅಂತ ಹೇಳ್ತಾ ಇದೀವಿ ಅದೇ ರೀತಿ ಎರಡನೇ ನೋಡಿ ಎರಡು ಬಿಂದುಗಳನ್ನು ತೋರಿಸ್ತಾ ಇದ್ದಾರೆ ಆ ಎರಡೂ ಬಿಂದುಗಳ ಮೂಲಕ ಹಾದು ಹೋಗುವ ಹಾಗೆ ತ್ರಿಜ್ಯ ಎಷ್ಟು ಬೇಕಾದರೂ ಬೇರೆ 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 ಇರಬಹುದು ಆ ರೀತಿ ಎಳೆಯೋದಾದರೆ ಎಷ್ಟು ವೃತ್ತಗಳನ್ನು ರಚಿಸಬಹುದು ಅನ್ನೋದು ಎರಡನೇದಕ್ಕೆ ಉತ್ತರ ಕೊಡಬೇಕು ಮಕ್ಕಳು ಪ್ರಾಬ್ಲಿ ಮೂರನೇದು ಮೂರು ಒಂದೇ ರೇಖೆಯಲ್ಲಿ ಇಲ್ಲದಂತೆ ಬಿಂದುಗಳನ್ನು ಇಲ್ಲಿ ಗುರುತಿಸಿದೀವಿ ಆ ಮೂರು ಬಿಂದುಗಳಿಂದ ಹಾದು ಹೋಗುವಂತೆ ಎಷ್ಟು ವೃತ್ತಗಳನ್ನು ರಚಿಸ್ತೀವಿ ಎಂಬುದನ್ನು ಕಂಡುಕೊಳ್ಬೇಕು ಹಾಗೇನೇ ಕೊನೆಯದರಲ್ಲಿ ಸರ್ ನಾಲ್ಕು ರೇಖಾಗತ ಮೀನ್ಸ್ ಸರಳ ರೇಖಾಗತವಲ್ಲದ ಬಿಂದುಗಳನ್ನು ಇಲ್ಲಿ ಗುರುತಿಸಿದೀವಿ ಎಷ್ಟು ವೃತ್ತಗಳು ಆ ನಾಲ್ಕು ಬಿಂದುಗಳ ಮೂಲಕ ಹಾದು ಹೋಗ್ತಾವೆ ಅಂತ ಅವರು ಕಂಡುಕೊಳ್ಬೇಕು ಅವ್ರಿಗೆ ಸಮಯ ಕೊಡೋಣ ಸರ್ ಇದು ಚಟುವಟಿಕೆಯನ್ನ ಮಾಡಿ ಮಕ್ಕಳೇ ನೀವು ಮಾಡಿ ನಿಮ್ಮ ಅಧ್ಯಾಪಕರುಗಳಿಗೆ ಈ ವಿಚಾರವನ್ನ ಇದು ಸರಿನಾ ನೀವು ಮಾಡಿರೋದು ತಪ್ಪ ಅನ್ನೋದನ್ನ ನೀವು ಅವರ ಹತ್ರ ಕೇಳಿ ನೀವು ದಯಮಾಡಿ ಇದಕ್ಕೆ ತಿಳ್ಕೋಬೇಕು ಅಂತ ಈ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀವಿ ಹೌದಾ ಎಸ್ ಹಾಗಾದ್ರೆ ಈಗ ಆಧಾರ ಪ್ರತಿಜ್ಞೆ ನಾಲ್ಕಕ್ಕೆ ಹೋಗ್ತಾ ಇದ್ದೀವಿ ಮಕ್ಕಳೇ ಈಗ ಆಧಾರ ಪ್ರತಿಜ್ಞೆ ನಾಲ್ಕನ್ನು ನೋಡುವ ಸಮಯ ಬಂದಿದೆ ನೋಡಿ ನನ್ನ ಕೈಯಲ್ಲಿ ಒಂದು ಇನ್ಸ್ಟ್ರೂಮೆಂಟ್ ಇದೆ ತಾವೆಲ್ಲರೂ ನೋಡಿ ಇರ್ತೀರಿ ಈ ಕಾರ್ಪೆಂಟರ್ಸ್ಗಳು ಈ ಮೂಲೆಯನ್ನು ಸರಿಯಾಗಿ ಫಿಕ್ಸ್ ಮಾಡೋದಕ್ಕೆ ಈ ಒಂದು ಸರಳವಾದ ಉಪಕರಣವನ್ನು ಬಳಸ್ತಾರೆ ಇದನ್ನು ಜ್ಞಾಪಕ ನೋಡ್ತಾ ನೋಡ್ತಾ ನಿಮಗೆ ಆಧಾರ ಪ್ರತಿಜ್ಞೆ ನಾಲ್ಕೇನಾದರೂ ನಿಮಗೆ ಜ್ಞಾಪಕಕ್ಕೆ ಬರ್ತಾ ಇದೆಯಾ ಅನ್ನೋದನ್ನು ಸ್ವಲ್ಪ ನೋಡ್ತೀರಾ ಸೊ ಪ್ರಾಬ್ಲಿ ಇವು ಎರಡರ ಮಧ್ಯೆ ಕೋನನ ಅವರು ನೆನಪು ಮೀನ್ಸ್ ಎಷ್ಟಿದೆ ಅಂತ ಯೋಚನೆ ಮಾಡ್ತಾರೆ ಸರ್ ನಾನು ಇಲ್ಲಿ ಅದೇ ಥರನೇ ಹಿಡಿಲಿಕ್ಕೆ ಪ್ರಯತ್ನ ಪಡ್ತೀನಿ ನೋಡೋಣ ಸರ್ ಇದನ್ನು ನೋಡಿ ಪ್ರಾಬ್ಲಿ ಇದಕ್ಕೆ ಇದೇ ತರ ಇದೆ ಸರ್ ಇವು ಎರಡನ್ನ ನೋಡಿದ್ರೆ ಆಧಾರ ಪ್ರತಿಜ್ಞೆ ನಾಲ್ಕು ನೆನಪಾಗ್ಬೇಕು ಅವ್ರಿಗೆ ಅಲ್ವಾ ಸರ್ ಹೌದು ಒಂದು 90 ಡಿಗ್ರಿ ಇದೆ ಇದು ಒಂದು 90 ಡಿಗ್ರಿ ಇದೆ ಸೊ ಈ ಕ್ಲೂ ಕೊಟ್ಟಿದೀವಿ ಪ್ರಾಬ್ಲಿ ಅವರು ಬರೀತಾರೆ ಸರ್ ಹೌದು ಆಧಾರ ಪ್ರತಿಜ್ಞೆ ನಾಲ್ಕು ಏನನ್ನ ಹೇಳ್ತಾ ಇದೆ ಅಂದ್ರೆ ಈ ಲಂಬಕೋನ ಆಗಲಿ ಗುರು ಅವರು ತೋರಿಸಿರೋ ಲಂಬಕೋನ ಆ ಎರಡು ಪೆನ್ಗಳ ನಡುವೆ ಇರೋ ಕೋನ ಏನಾಗಿದೆ ಆ ಎಲ್ಲ ಲಂಬಕೋನಗಳು ಯಾವಾಗಲೂ ಕೂಡ ಪರಸ್ಪರ ಸಮ ಆಗಿರುತ್ತೆ ಅಂತಕ್ಕಂಥದ್ದೇನೇ ಆಧಾರ ಪ್ರತಿಜ್ಞೆ ನಾಲ್ಕು ಈಗ ಕೆಲವು ಚಿತ್ರಗಳನ್ನು ನೋಡ್ತಾ ಇದ್ದೀರಿ ಮಕ್ಕಳೇ ಇಲ್ಲಿ ಒಂದು ಸರಳ ರೇಖೆಯ ಮೇಲೆ ರೇಖಾ ಕಿರಣ ನಿಂತಿದೆ ಸರ್ ಎರಡು 90 ಡಿಗ್ರಿ ಪರಸ್ಪರ ಸಮ ಇದೆ ಹೌದು ಆ ಎರಡು ಸರಳ ಯುಗ್ಮ ಪಾರ್ಶ್ವ ಕೋನಗಳು ಅವೆರಡು ಸಮ ಇರೋದ್ರಿಂದಲೇನೆ ಆ ಎರಡೂ ಕೋನಗಳು ಲಂಬ ಕೋನಗಳಾಗಿದೆ ಅದೇ ರೀತಿ ಈ ಚಿತ್ರ ನೋಡಿ ಮಕ್ಕಳೇ ಇದು 90 ಡಿಗ್ರಿ ನೋಡಿ 90 ಡಿಗ್ರಿಗೆ ಚಿಹ್ನೆಯನ್ನು ಕೂಡ ಗಮನಿಸ್ತಾ ಇದ್ದೀರಿ 90 ಅಂತ ಬರಿಬೇಡಿ ಈ ಚಿಹ್ನೆಯನ್ನೇ ತಾವು ಬಳಸಬೇಕು ಮತ್ತೊಂದು ಬರ್ತಾ ಇದೆ ನೋಡಿ ಎಲ್ಲ ಲಂಬಕೋನಗಳು ಇವೆಲ್ಲ ಕೂಡ ಪರಸ್ಪರ ಯಾವಾಗಲೂ ಸಮ ಆಗಿದ್ದೇ ಇರ್ತಾ ಇಲ್ಲಂತಲೇ ಆಧಾರ ಪ್ರತಿಜ್ಞೆ ನಾಲ್ಕರ ಸಾರಾಂಶ ಹಾಗಾಗಿ ಕ್ವಿಕ್ ಆಗಿ ಈ ಆ ನಾಲ್ಕು ಆಧಾರ ಪ್ರತಿಜ್ಞೆಗಳನ್ನು ಈ ರೀತಿ ಒಂದ್ಸರಿ ನೆನಪು ಮಾಡ್ಕೊಳ್ತೀರಾ ಕ್ವಿಕ್ ಆಗಿ ಈ ರೀತಿ ಒಂದು ಪಟ್ಟಿನೂ ಮಾಡ್ಕೋಬೇಕು ಮಕ್ಕಳೇ ನೀವು ಮಾಡ್ಕೊಂಬಿಡಿ ಬೇಗ ಪ್ರಾಬ್ಲಿ ನಾಲ್ಕನೇ ಆಧಾರ ಪ್ರತಿಜ್ಞೆಗೆ ಸಂಬಂಧಿಸಿದಾಗೆ ಒಂದು ಇನ್ನೊಂದು ಎಕ್ಸಾಂಪಲ್ ಸಾಮಾನ್ಯವಾಗಿ ಮಕ್ಕಳು ಯೋಚನೆ ಮಾಡೋದನ್ನು ಒಂದು ಹೇಳ್ಬಿಡ್ತೀನಿ ಸರ್ ರೂಮ್ ನಲ್ಲಿ ನಾಲ್ಕು ಮೂಲೆ ಇರ್ತಾವಲ್ಲ ಸರ್ ಆ ಎರಡು ಗೋಡೆಗಳ ಮಧ್ಯೆ ಒಂದು ಭಾಗದಲ್ಲಿ 90 ಇದ್ರೆ ಇನ್ನೊಂದು ಭಾಗದಲ್ಲಿ ಸಾಮಾನ್ಯವಾಗಿ 90 ಡಿಗ್ರಿನೇ ಇರುತ್ತೆ ಸೊ ಪ್ರಾಬ್ಲಿ ನಾಲ್ಕನೇ ಆಧಾರ ಪ್ರತಿಜ್ಞೆ ಅವರು ತುಂಬಾ ಸುಲಭವಾಗಿ ನೆನಪು ಮಾಡ್ಕೊಳ್ತಾರೆ ಸಾಮಾನ್ಯ ಈ ರೂಫ್ ಮತ್ತೆ ಈ ವಾಲ್ ಇರುತ್ತೆ ಅದು ಕೂಡ ಯಾವಾಗಲೂ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಮತ್ತೆ ಫ್ಲೋರ್ ಮತ್ತೆ ವಾಲ್ ಹೌದು ಅದು ಕೂಡ ಪರ ಯಾವಾಗಲೂ ಲಂಬಕೋನವಾಗಿ ಇಟ್ಟು ಎಲ್ಲಾ ಕಡೆ ಕಟ್ಟತಕ್ಕಂತದ್ದು ಹಾಗಾಗಿ ಸಿಂಪಲ್ ಏನು ಅಂದ್ರೆ ನೋಟ್ ಬುಕ್ ಬಳಸ್ತಾರೆ ಸರ್ ಎರಡು ಎಡ್ಜ್ ಗಳ ಮಧ್ಯೆ ತಗೊಂಡ್ರೆ 90 ಇನ್ ಯಾವುದೇ ಎರಡು ಎಡ್ಜ್ ಗಳ ಮಧ್ಯೆ ತಗೊಂಡ್ರೆ 90 ಡಿಗ್ರಿ ಇದ್ದೇ ಹಾಗಾದ್ರೆ ಇವೆಲ್ಲವನ್ನು ಅವರು ಸಾಮಾನ್ಯವಾಗಿ ತಾವೇ ರಚಿಸಿ ಯೋಚನೆ ಮಾಡಿ ತುಂಬಾ ಸುಲಭವಾಗಿ ನೆನ್ಪಿಟ್ಕೊಳ್ಬಹುದು ಹಾಗಾಗಿ ಈಗ ನಾವು ಮುಂದಿನ ಒಂದು ಮುಖ್ಯವಾದಂತಹ ಒಂದು ಅತಿ ಮುಖ್ಯವಾದಂತಹ ಒಂದು ಆಧಾರ ಪ್ರತಿಜ್ಞೆಯನ್ನು ನೋಡ್ತಾ ಇದ್ದೀವಿ ಇದು ಸಮಾಂತರ ಸರಳ ರೇಖೆಗಳಿಗೆ ಸಂಬಂಧಿಸಿದ ಒಂದು ಆಧಾರ ಪ್ರತಿಜ್ಞೆ ಇದು ಪ್ಯಾರಲಲ್ ಲೈನ್ ಪಾಸ್ಚುಲೇಟ್ ಇದನ್ನು ಪಾಸ್ಚುಲೇಟ್ ನಂಬರ್ 5 ಅಂತಲೂ ಕರೀತೀವಿ ಇದನ್ನು ಇದು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು
ಹಾಗೇನೇ ಪ್ರಮುಖವಾಗಿರ್ತಕ್ಕಂಥ ಆಧಾರ ಪ್ರತಿಜ್ಞೆ ಅಲ್ವಾ ಸರ್? ಹಾಂ ಗುರು ಸರ್, ಇದು ಎಷ್ಟು ಮುಖ್ಯ ಅಂತಂದರೆ ಸುಮಾರು 2000 ವರ್ಷಗಳು ನಮ್ಮ ಗಣಿತ ಶಾಸ್ತ್ರಜ್ಞರು ಇದನ್ನು ಒಂದು ಪ್ರಮೇಯ ಇದನ್ನು ಸಾಧಿಸಬಹುದು ಅಂತ ಹೇಳಿ ಸಾಕಷ್ಟು ಚರ್ಚೆ ಮಾಡಿದ್ದಾರೆ. ಚರ್ಚೆ ಮಾಡಿ ಕೊನೆಯಲ್ಲಿ ಏನು ತೀರ್ಮಾನ ಆಯಿತಪ್ಪ ಅಂದರೆ ಅವರಿಗೆ ಒಂದು ಹೊಸ ರೀತಿಯ ರೇಖಾಗಣಿತವೇ ಅವರಿಗೆ ಪರಿಚಯ ಆಯಿತು. ಅದನ್ನು ನಾನ್ ಯುಕ್ಲೀಡಿಯನ್ ಜಾಮಿಟ್ರಿ ಅಂತ ಹೇಳಿ ಈ ಒಂದು ಸೃಷ್ಟಿಯಾಗೋದಕ್ಕೆ ಈ ನಮ್ಮ 5ನೇ ಆಧಾರ ಪ್ರತಿಜ್ಞೆ ತೀರಾ ತೀರಾ ಮುಖ್ಯ. ಹಾಗಾಗಿ ಇದನ್ನು ನಾವು ತುಂಬಾ ಆಸಕ್ತಿಯಿಂದ ನಾವಿವತ್ತು ಇದನ್ನು ವಿಚಾರ ಮಾಡೋಣ ಇವತ್ತು ನಾವು. ಓಕೆ ನೋಡೋಣ. ಈಗ ಆಧಾರ ಪ್ರತಿಜ್ಞೆ 5 ಏನನ್ನು ಹೇಳುತ್ತೆ ಅಂದರೆ, ಈಗ ಈ ಸಮಾಂತರ ರೇಖೆಗಳಿಗೆ ಸಂಬಂಧಪಟ್ಟಂಥ ಆಧಾರ ಪ್ರತಿಜ್ಞೆ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಗುರು ಅವರು ಒಂದು ಪುಟ್ಟ ಒಂದು ಆ್ಯಕ್ಟಿವಿಟಿಯನ್ನು ಮಾಡ್ತಾ ಇದ್ದಾರೆ. 2 ಡ್ರಮ್ ಸ್ಟಿಕ್ಸ್ಗಳನ್ನು ಇಟ್ಕೊಂಡು ಒಂದು ಪ್ರಯೋಗ ರೀತಿ ಮಾಡಿ ನಮಗೆ ತೋರಿಸ್ತಾ ಇದ್ದಾರೆ. ಎಸ್ ಸರ್. ಮಕ್ಕಳೇ, ಈ 2 ಡ್ರಮ್ ಸ್ಟಿಕ್ಗಳನ್ನು ನಾನು ಈ ರೀತಿಯಾಗಿ ಇಟ್ಟಿದ್ದೀನಿ, ಸರಿನಾ? ಇವು ಯಾವ ರೀತಿಯಾಗಿವೆ ಅಂತ ಯೋಚನೆ ಮಾಡಿ. ವೆರಿ ಗುಡ್. ಇವು 2 ಸಮಾಂತರವಾಗಿವೆ ಅಂದರೆ ಇವು 2 ವೃದ್ಧಿಸಿದ್ರೆ ಛೇದಿಸೋಲ್ಲ ಅಂತ ಗೊತ್ತಿದೆ. ನಾನೀಗ ಇನ್ನೊಂದು ಸ್ಟಿಕ್ಕನ್ನು ತಗೊಂಡು ನೋಡಿ, ಈ ರೀತಿಯಾಗಿಟ್ಟರೆ ಇದನ್ನು ಛೇದಕ ರೇಖೆ ಅಂತ ಕರಿತೀವಿ. ಛೇದಕ ರೇಖೆಯ ಒಂದೇ ಮಗ್ಗಲಲ್ಲಿ ಅಂದರೆ ಒಂದೇ ಬದಿಗೆ ನೋಡಿ ಈ 2 ಒಳ ಕೋನಗಳು ಕಾಣಿಸ್ತವಲ್ವಾ, ಇವುಗಳನ್ನು ನಾವು ಅಳತೆ ಮಾಡಿ ಕೂಡಿದರೆ ಎಷ್ಟು ಡಿಗ್ರಿ ಬರುತ್ತೆ ಯೋಚನೆ ಮಾಡಿ, ನೆನಪು ಮಾಡ್ಕೊಳ್ಳಿ. ವೆರಿ ಗುಡ್ ಸರ್. ಇವು 2 ಸಮಾಂತರ ಇರೋದ್ರಿಂದ ಇವು 2ರ ಮೊತ್ತ 180 ಅಂತ ಹೇಳ್ತಾ ಇದ್ರಿ ಅಲ್ವಾ. ಹಾಗೇನೆ ಇನ್ನೊಂದು ಮಗ್ಗಲಿಗೆ ಬನ್ನಿ, ಇಲ್ಲಿ ಇರ್ತಕ್ಕಂತಹ ಈ 2 ಒಳಕೋನಗಳನ್ನ ಅಳತೆ ಮಾಡಿ ಕೂಡಿದ್ರೆ ಎಷ್ಟು ಬರುತ್ತೆ? ವೆರಿ ಗುಡ್, ಇಲ್ಲೂ 180 ಬಂತು. ಹಾಗಾದ್ರೆ ಸರ್ ಹೇಳ್ತಾ ಇದ್ರೆ ಅಲ್ಲಿ ಕೂತ್ಕೊಂಡು ನನಗೆ, ಗುರು ಸರ್ ಒಂಚೂರು ಈ 2 ರೇಖೆಗಳು ಏನು ಸಮಾಂತರ ಅಂತೀರಲ್ಲ, ಅವು ಸಮಾಂತರ ಇಲ್ಲದೆ ಇರುವಾಗ ಮಾಡಿ ಅಂತ ಹೇಳ್ತಾರೆ. ಓ ಸರ್, ಇನ್ನೊಂದು ಚೂರು ಬದಲಾವಣೆ ಕಾಣಿಸ್ತಾ ಇದೆ ಅಂತ ಮಕ್ಕಳು ಗಮನಿಸ್ತಾ ಇದ್ದಾರೆ. ನೋಡಿ, ಈ ರೇಖೆಗಳು ಸಮಾಂತರ ಕಾಣಿಸ್ತಾವ? ಇಲ್ಲ. ಹಾಗಾದ್ರೆ ಈ 2 ಕೋನಗಳನ್ನು ಅಳತೆ ಮಾಡಿ ಕೂಡಿದ್ರೆ 180ಕ್ಕಿಂತ ಕಡಿಮೆ ಇರುತ್ತಾ ಜಾಸ್ತಿ ಇರುತ್ತಾ ಅಥವಾ ಸಮ ಇರುತ್ತಾ? ವೆರಿ ಗುಡ್ ಸರ್. ಸಮ ಇರುತ್ತಾ, ಜಾಸ್ತಿ ಇರುತ್ತಾ, ಸಮ ಇರುತ್ತಾ, ಅದನ್ನ ಪರೀಕ್ಷೆ ಮಾಡಿ. ಹಾಗೇನೆ ನಾನು ಇದನ್ನ ಈ ರೀತಿಯಾಗಿ ಮಾಡಿದ್ರೆ ಈಗ್ಲೂ ಸಹ ಈ 2 ಕೋನಗಳ ಮೊತ್ತ 180ಕ್ಕಿಂತ ಕಡಿಮೆನ, ಸಮನ ಅಥವಾ ಇನ್ನು ಜಾಸ್ತಿ ಇರುತ್ತಾ ಅಂತ ಯೋಚನೆ ಮಾಡಿ. ಹಾಗೇನೆ ಈ ಬದಿಯಲ್ಲಿ ಈ ರೇಖೆಗಳು ಸಂಧಿಸ್ಬೇಕು ಅಂದ್ರೆ ಛೇದಿಸ್ಬೇಕು ಅಂದ್ರೆ ಈ 2 ಕೋನಗಳ ಅಳತೆ ಎಷ್ಟಿರಬೇಕು ಎಂಬುದನ್ನೇ ನಾವು ಈ ಆಧಾರ ಪ್ರತಿಜ್ಞೆಯಲ್ಲಿ ತಿಳ್ಕೊಳ್ತೀವಿ. ಮಕ್ಕಳೇ, ಯೋಚನೆ ಮಾಡಿ ಇವಕ್ಕೆ ಉತ್ತರಿಸಿ ನೀವು ಆಧಾರ ಪ್ರತಿಜ್ಞೆನ ಬರಿಬೇಕು. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಗುರುರಾಜ್ ಸರ್. ಮಕ್ಕಳೇ, ಇದನ್ನ ನಾವು ಚಿತ್ರದಲ್ಲಿ ನೋಡೋಣ. ಇವಾಗ 2 ಸರಳ ರೇಖೆಗಳು ಸಮಾಂತರ ಸರಳ ರೇಖೆಗಳನ್ನು ಮತ್ತೊಂದು ಸರಳ ರೇಖೆಯು ಛೇದಿಸಿದಾಗ ಆ ಛೇದಕ ರೇಖೆಯ ಒಂದೇ ಮಗ್ಗಲಲ್ಲಿರುವ ಒಳಕೋನಗಳ ಮೊತ್ತ ಯಾವಾಗಲೂ 180 ಡಿಗ್ರಿ ಆಗಿರುತ್ತೆ ಅನ್ನೋದು ಗೊತ್ತು. ಅಯ್ಯೋ, ಇದೇನು ಹಿಂಗಿದೆ ಇದು ಈ ಚಿತ್ರ? ಇದು ನೋಡಿ, ಇನ್ನೂ ಒಂಥರ ಇದೆಯಲ್ಲ. ಈಗ AB ಮತ್ತು CD ನೋಡಿ ಮಕ್ಕಳ ಹೇಗಿದೆ, ಸಮಾನಾಂತರವಾಗಿ ಇದೆಯೇ? 2 ಕೇಸಲ್ಲೂ ಖಂಡಿತ ಇಲ್ಲ ಅಲ್ವಾ? ಇಡೀ 3 ಚಿತ್ರವನ್ನು ನೋಡ್ಕೊ ಬನ್ನಿ, ಯಾವಾಗ ಸಮಾನಾಂತರ ಎಲ್ಲಿದೆ, ಸಮಾನಾಂತರ ಎಲ್ಲಿಲ್ಲ, ಎಲ್ಲಿ 180 ಡಿಗ್ರಿ ಬರುತ್ತೆ, ಎಲ್ಲಿ 180 ಡಿಗ್ರಿಗಿಂತ ಕಮ್ಮಿ ಬರುತ್ತೆ, 180 ಡಿಗ್ರಿಗಿಂತ ಜಾಸ್ತಿ ಬರುತ್ತೆ ಅನ್ನೋದನ್ನು ಈ ಒಂದು ಸ್ಲೈಡ್ನಲ್ಲಿ 3 ಸಮಗ್ರವಾಗಿ ತೋರಿಸ್ತಾ ಇದ್ದೀವಿ. ನೀವಿದನ್ನು ಗಮನಿಸಿ ಮಕ್ಕಳೇ. ಸೊ ಪ್ರೌಲಿ, ಈ 3 ಚಿತ್ರಗಳು ಪ್ಲಸ್ ಈ ಆಕ್ಟಿವಿಟಿನ ನೆನಪು ಮಾಡಿಕೊಂಡ್ರೆ ಅವರ ಆಧಾರ ಪ್ರತಿಜ್ಞೆನ ಅಂದರೆ 5ನೆಯ ಆಧಾರ ಪ್ರತಿಜ್ಞೆನ ತುಂಬಾ ಸುಲಭವಾಗಿ ಬರಿಬಹುದು ಅನ್ಸುತ್ತೆ ಸರ್. ಅದು ಹೀಗಿದೆ ಅಲ್ವಾ ಸರ್? ಒಂದು ಜೊತೆ ಸರಳ ರೇಖೆಯನ್ನು ಮತ್ತೊಂದು ಸರಳ ರೇಖೆಯು ಒಂದೇ ಮಗ್ಗಲಲ್ಲಿ ಒಳಕೋನಗಳ ಮೊತ್ತ 180 ಡಿಗ್ರಿಗಿಂತ ಕಡಿಮೆ ಇರುವ ಹಾಗೆ ಛೇದಿಸಿದರೆ ಆಗ ಆ 2 ಸರಳ ರೇಖೆಗಳು ಯಾವ ಕಡೆಗಳಲ್ಲಿ ಒಳಕೋನಗಳ ಮೊತ್ತ 180ಕ್ಕಿಂತ ಕಡಿಮೆ ಇರುತ್ತದೆಯೋ ಆ ಕಡೆಗಳಲ್ಲಿಯೇ ಆ ಒಂದು ಜೊತೆ ಸರಳ ರೇಖೆಗಳನ್ನು ವೃದ್ಧಿಸಿದಾಗ ಅವು ಪರಸ್ಪರ ಛೇದಿಸುತ್ತವೆ. ಹೌದು, ಇದು ಆಧಾರ ಪ್ರತಿಜ್ಞೆಯ ಒಂದು ಹೇಳಿಕೆ ಅಂತ ಹೇಳ್ಬೋದು ಮಕ್ಕಳೇ. ಹೌದಾ?
ಓಕೆ, ಹಾಗಾದರೆ ಇದೇ ಆಧಾರ ಪ್ರತಿಜ್ಞೆಯನ್ನು ಮತ್ತೊಬ್ಬ ಒಬ್ಬ ಗಣಿತ ಶಾಸ್ತ್ರಜ್ಞ ಪ್ಲೇ ಫೇರ್ ಅಂತ ಹೇಳಿ 1785ನಲ್ಲಿ ಅವರು ಇದೇ ಆಧಾರ ಪ್ರತಿಜ್ಞೆಯನ್ನು ಈ ರೀತಿಯಾಗಿ ನಿರೂಪಣೆ ಮಾಡ್ತಾರೆ ಮಕ್ಕಳೇ. ಅವರು ಒಂದು ಸಮತಲದಲ್ಲಿ ಕೊಟ್ಟಿರುವ ಒಂದು ರೇಖೆ ಮತ್ತು ಅದೇ ಸಮತಲದಲ್ಲಿ ಆ ರೇಖೆಯ ಹೊರಗೆ ಕೊಟ್ಟಿರುವ ಒಂದು ಬಿಂದುವಿನ ಮೂಲಕ ಅದಕ್ಕೆ ಸಮಾನಾಂತರವಾಗಿ ಎಳೆಯೋದಾದರೆ ಎಷ್ಟು ಸರಳ ರೇಖೆಯನ್ನು ಎಳಿಬಹುದು ಅಂತಂದರೆ ಕೇವಲ ಒಂದೇ ಒಂದು ಸರಳ ರೇಖೆಯನ್ನು ನಾವು ಎಳಿಬಹುದು. ನೋಡಿ, ಅದಕ್ಕೆ ಈ ಚಿತ್ರವನ್ನು ನೋಡಿ. ಇಲ್ಲೊಂದು ಸರಳ ರೇಖೆ ತಗೊಂಡಿದ್ದೀವಿ, ಎ ಬಿ ಅಂತ. ಇದು ಎಲ್ಲಿರುತ್ತೋ ಅದೇ ಸಮತಲದಲ್ಲಿ ಒಂದು ಬಿಂದುವನ್ನು ತೆಗೆದುಕೊಂಡಿದ್ದೀವಿ. ಪಿ ಅಂತಕ್ಕಂಥ ಒಂದು ಹೊರಬಿಂದುವಿದೆ. ಆ ಬಿಂದು ಪಿ ಮತ್ತು ಎ ಬಿ ಒಂದೇ ಸಮತಲದಲ್ಲಿ ಇರೋ ಹಾಗೆ ನಾವು ಚೂಸ್ ಮಾಡ್ಕೊಂಡಿದ್ದೀವಿ. ಈಗ ಪ್ರಶ್ನೆ ಏನಪ್ಪ ಅಂದರೆ ಆ ಪಿ ಬಿಂದುವಿನಿಂದ ಎಷ್ಟು ಸಮಾಂತರ ರೇಖೆಗಳನ್ನು ಎ ಬಿಗೆ ಎಳಿಬಹುದು ಅನ್ನೋದೇ ಪ್ರಶ್ನೆ ಮಕ್ಕಳೇ. ಎಷ್ಟು ಎಳಿಬಹುದು ಹೇಳಿ ನೋಡೋಣ. ನೀವೇನೇ ಎರಡು ಎಳಿಯೋಕ್ಕಾಗತ್ತೆಯೇ? ಖಂಡಿತ ಇಲ್ಲ. ಕೇವಲ ಒಂದೇ ಒಂದು ಸರಳ ರೇಖೆಯನ್ನು ಮಾತ್ರ ನಾವು ಎಳಿಬಹುದು ಅನ್ನೋದನ್ನೇ ನೋಡಿ ಪ್ಲೇ ಫೇರಿನ ಒಂದು ಸ್ವಯಂ ಆಧಾರ ಪ್ರತಿಜ್ಞೆಯ ಅರ್ಥ ಅಂತ ನಾವು ಈ ಮೂಲಕ ತಿಳಿಸ್ಬೋದು. ನಿಯಮಗಳು ಅಂತ ಏನಿದೆ ಅದನ್ನು ಕ್ವಿಕ್ಕಾಗಿ ನೋಡ್ಕೊಂಬಂದ್ಬಿಡೋಣ. ಐದು ನಿಯಮಗಳಿದೆ ಗುರು ಸರ್, ಹಂಗಾಗಿ ಒಂದೊಂದೊಂದೇ ನಾವೀಗ ಕ್ವಿಕ್ಕಾಗಿ ನೋಡ್ಕೊಂಬಂದ್ಬಿಡೋಣ. ಓದಿ ಸರ್ ತಾವು ಇದನ್ನು. ಸೊ ಪ್ರೋಬಬ್ಲಿ ಪ್ರತಿಯೊಂದು ರೇಖಾಖಂಡವು ಧನಾತ್ಮಕ ಉದ್ದವನ್ನು ಹೊಂದಿರುತ್ತದೆ ಎಂಬುದು ನಿಯಮ ಒಂದು. ಮಕ್ಕಳಿಗೆ ನಾವು -3 ಸೆಂಟಿಮೀಟರ್ ರೇಖೆ ಹೇಳಿರಿ ಅಂದ್ರೆ ಎಳೆಯೋಲ್ಲ ಸರ್. ಯಾಕೆ ಅಂದ್ರೆ ರೇಖಾಖಂಡ ಧನಾತ್ಮಕವಾಗಿರ್ಬೇಕು ಅನ್ನೋದೇ. 3 ಸೆಂಟಿಮೀಟರ್ ಲೈನ್ ಹೇಳಿರಿ ಅಂದ್ರೆ ಈಸಿ ಹೇಳಿತಾರೆ. ಸೊ ಇದೇ ಒಂದು ನಿಯಮ. ನಿಯಮ ಎರಡನ್ನ ನೋಡೋಣ. ಎ ಬಿಯ ರೇಖಾಖಂಡದ ಮೇಲೆ ಸಿ ಎಂಬ ಯಾವುದಾದರೂ ಒಂದು ಬಿಂದುವಾಗಿದ್ದರೆ ಆಗ ಆ ಎ ಬಿಯ ಉದ್ದ ಇದೆ ನೋಡಿ ಅದು ಎಷ್ಟಕ್ಕೆ ಸಮ ಆಗಿರುತ್ತೆ ಅಂದರೆ ಎ ಸಿ ಮತ್ತು ಸಿ ಬಿ ರೇಖಾಖಂಡಗಳ ಉದ್ದಗಳ ಮೊತ್ತಕ್ಕೆ ಅದು ಸಮ ಆಗಿರುತ್ತೆ ಅಲ್ವಾ ಸರ್? ಅದನ್ನು ಈ ಚಿತ್ರ ನೋಡಿ ಅರ್ಥ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಎ ಇದಕ್ಕೆ ಬಿ ಅಂತ ಕೊಡಿ. ಇಲ್ಲೆಲ್ಲಾದರೂ ಒಂದು ಎಲ್ಲಿ ಬೇಕಾದ್ರೂ ತಗೋಬೋದು. ಸಿ ಅಂತ ಬಿಂದು ಗುರುತು ಹಾಕೊಳ್ಳಿ. ಈಗ ಈ ತರ ಅವರೇ ಮಾಡಿ ಈಗ ಎ ಸಿ ನ ಅಳತೆ ಮಾಡ್ಲಿ, ಬಿ ಸಿ ನ ಅಳತೆ ಮಾಡ್ಲಿ, ಎ ಬಿ ನು ಅಳತೆ ಮಾಡ್ಲಿ, ಮೂರನ್ನು ಹೋಲಿಕೆ ಮಾಡ್ಲಿ ಸರ್. ಮಾಡಿದ್ರೆ ನೋಡಿ ಈ ವಿಚಾರ ಬರುತ್ತಲ್ವಾ ಮಕ್ಕಳಿಗೆ. ಎ ಬಿ ಅಳತೆ ಎಷ್ಟಿರುತ್ತೆ ಅಂದ್ರೆ ಎ ಸಿ ಅಳತೆ ಪ್ಲಸ್ ಸಿ ಬಿ ಅಳತೆಯನ್ನು ಕೂಡಿದ್ರೆ ಎ ಬಿ ಅಳತೆ ಬರುತ್ತೆ ಅನ್ನೋದನ್ನೇ ಎರಡನೇ ನಿಯಮ ಅಂತ ಹೇಳ್ಬೋದು. ಇನ್ನು ಮೂರನೇ ನಿಯಮ ಹೀಗಿದೆ ಮಕ್ಕಳೇ. ಪ್ರತಿಯೊಂದು ಕೋನವು ನಿರ್ದಿಷ್ಟವಾದ ಪರಿಮಾಣವನ್ನು ಹೊಂದಿರುತ್ತದೆ ಮತ್ತು ಸರಳ ಕೋನವು 180 ಡಿಗ್ರಿಗಳನ್ನು ಹೊಂದಿರುತ್ತೆ. ಯಾವುದೇ ಅಕ್ಯೂಟ್ ಆ್ಯಂಗಲ್ ಆಗಿರಲಿ, ಅಪ್ಟ್ಯೂಸ್ ಆ್ಯಂಗಲ್ ಆಗಿರಲಿ, ರಿಫ್ಲೆಕ್ಸ್ ಆ್ಯಂಗಲ್ ಆಗಿರಲಿ, ಅದೆಲ್ಲವೂ ಕೂಡ ಒಂದು ನಿರ್ದಿಷ್ಟವಾದ ಒಂದು ಒಂದೇ ಬೆಲೆ ಹೊಂದಿರುತ್ತೆ. ಇನ್ನು ನಾಲ್ಕನೇ ನಿಯಮ ಏನಪ್ಪ ಅಂದರೆ ನೋಡಿ, ಕಿರಣ ಓ ಸಿ ಅಂತ ಓದ್ಕೊಳ್ಳಿ ಮಕ್ಕಳೇ. ಕಿರಣ ಓ ಸಿಯು ಕಿರಣ ಓ ಎ ಮತ್ತು ಕಿರಣ ಓ ಬಿಗಳ ನಡುವೆ ಇದ್ದರೆ ಆಗ ಕೋನ ಎ ಓ ಬಿ ಅಳತೆ ಎಷ್ಟಿರುತ್ತೆ ಅಂದರೆ ಕೋನ ಎ ಓ ಸಿ ಪ್ಲಸ್ ಕೋನ ಸಿ ಓ ಬಿ ಅಳತೆಗೆ ಸಮ ಆಗಿರುತ್ತೆ ಅನ್ನೋದು ಆಗುತ್ತೆ. ನೋಡಿ ಈ ಚಿತ್ರ ನೋಡಿದರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಎ ಓ ಬಿ ಒಟ್ಟು ಎ ಓ ಸಿ ಹಾಗೆ ಸಿ ಓ ಬಿ ಎರಡು ಕೂಡಿದ್ರೆ ಬರುತ್ತೆ. ಅದು ಮಾಡ್ಬೋದಲ್ವಾ ಸರ್? ಇದು ಒಂದು ಕೋನ ತಗೊಂಡು ಮಧ್ಯದಲ್ಲಾದ ಓ ಸಿ ಅನ್ನೋ ಕಿರಣವನ್ನ ಎಳೆದು ಕೋನ ಮಾಪಕ ತಗೊಂಡು ಅಳತೆ ಎರಡನ್ನೂ ಅಳತೆ ಮಾಡಿದ್ರೆ ಅದು ಕೋನ ಎ ಓ ಬಿಗೆ ಸಮ ಆಗಿರುತ್ತೆ. ಇಲ್ಲಿ ಲಘು ಕೋನ ಎಳೆದಿದ್ದೀವಿ, ಯಾವ ಕೋನವನ್ನಾದ್ರೂ ಎಳ್ಕೊಂಡು ಮಕ್ಕಳು ಪ್ರಯತ್ನ ಮಾಡಬಹುದು. ಇನ್ನು ಕಡೆಯದಾಗಿ ಐದನೇ ನಿಯಮಕ್ಕೆ ಬರೋಣ. ಎರಡು ಕಿರಣಗಳ ನಡುವಿನ ಕೋನವು 0 ಡಿಗ್ರಿ ಆಗಿದ್ದರೆ ಆಗ ಪರಸ್ಪರ ಐಕ್ಯವಾಗಿರುತ್ತದೆ. ಗುರುವರೇ, ಇಲ್ಲಿ ನಮ್ಮ ಜಾಮಿಟ್ರಿಲಿ ವಿಶೇಷ ಏನಪ್ಪ ಅಂದರೆ ವಿಲೋಮವನ್ನು ಕೂಡ ಬಹಳ ಮುಖ್ಯ ಆಗಿರುತ್ತೆ. ಅದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ ನಮಗೆ. ಪರಸ್ಪರ ಐಕ್ಯವಾಗಿರುವ ಎರಡು ಕಿರಣಗಳ ನಡುವಿನ ಕೋನವು 0 ಡಿಗ್ರಿ ಆಗೇ ಇರುತ್ತೆ ಅನ್ನೋದೇನೆ ನಮ್ಮ ಕಡೆಯ ನಿಯಮ. ಇದನ್ನು ನೀವು ಒಂದು ಆಕ್ಟಿವಿಟಿ ಮೂಲಕ ಮಾಡಿ ಈಗ ಗುರು ಅವರು ತೋರಿಸ್ತಾ ಇದ್ದಾರೆ ಮಕ್ಕಳೇ ನಿಮಗೆ. ಈ ಥರದಲ್ಲಿ ತೆಗೆದುಕೊಂಡಿದ್ದೀನಿ ಎರಡು ಸ್ಟಿಕ್ಕನ್ನು ನೋಡಿ. ಈ ಎರಡು ಕೋನಗಳ ಮೀನ್ಸ್ ಈ ಎರಡು ಏನು ನಾನು ತೆಗೆದುಕೊಂಡಿದ್ದೀನಲ್ಲ ಸ್ಟಿಕ್ಗಳ ಮಧ್ಯೆ ನಿರ್ದಿಷ್ಟವಾದ ಕೋನ ಇದೆ. ಇದನ್ನು ನಾನು ಹಾಗೆ ಕಡಿಮೆ ಮಾಡ್ತಾ ಹೋದ್ರೆ ಕೊನೆಗೆ ಇಲ್ಲಿ ಏನಾಯ್ತು ಅಂದ್ರೆ 0 ಡಿಗ್ರಿ ಆಗೋಯ್ತು. ಈ ಎರಡು ಐಕ್ಯವಾಯ್ತು. ಯಾಕೆ ಐಕ್ಯ ಆಯ್ತು ಅಂದ್ರೆ
ಈ ಎರಡರ ಮಧ್ಯೆ ಕೋನ ಸೊನ್ನೆ ಆಗಿತ್ತು. ಇದೆ ಐದನೇ ನಿಯಮ. ಇದೆಲ್ಲವೂ ಕೂಡ ನಮ್ಮ ಮುಂದಿನ ತರಗತಿಗಳಿಗೆ ನಾಂದಿಯಾಗುತ್ತೆ. ಈ ಎಲ್ಲ ನಿಯಮಗಳನ್ನು ಒಂದೇ ಸ್ಲೈಡ್ನಲ್ಲಿ ನೀವು ಈ ರೀತಿಯಾಗಿ ನೋಡ್ತಾ ಇದ್ದೀರಿ. ನಾವೀಗ ನಿಮಗೆ ಇನ್ನೊಂದು ವಿಷಯವನ್ನು ನಾನು ನಿಮ್ಗೆ ಹೇಳಿಬಿಟ್ಟು ನಾವು ಈ ಒಂದು ತರಗತಿಯನ್ನು ಮುಗಿಸೋಣ. ಪ್ರಮೇಯಗಳು ಮತ್ತು ವಿಲೋಮ ಪ್ರಮೇಯ ಹಾಗೂ ಉಪಪ್ರಮೇಯ ಇದ್ರ ಬಗ್ಗೆ ವ್ಯಾಖ್ಯಾನಗಳನ್ನು ನಾವು ಮಕ್ಕಳಿಗೆ ನೇರವಾಗಿ ಕೊಟ್ಬಿಡೋಣ ಸರ್ ಇವಾಗ. ಸೊ ಪ್ರಮೇಯ ಅಂದರೆ ಏನು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಒಂದು ವೈಜ್ಞಾನಿಕ ಹೇಳಿಕೆಯನ್ನು ತಾರ್ಕಿಕ ಸಾಧನೆಯಿಂದಲೇ ನಂತರ ಸತ್ಯ ಎಂದು ತಿಳಿದುಕೊಳ್ಳುವ ಹೇಳಿಕೆಗೆ ಪ್ರಮೇಯ ಅಂತ ನಾವು ಕರಿತೀವಿ. ಹೌದಾ? ಪ್ರಮೇಯ ಅನ್ನೋದು ಒಂದು ಸಂಸ್ಕೃತ ಪದ ಸರ್. ಅದು ಪ್ರಾ ಪ್ಲಸ್ ಮೇಯ ಅಂತಕ್ಕಂಥದ್ದಿದೆ. ಪ್ರಾ ಅಂತಂದ್ಬಿಟ್ರೆ ಉತ್ತಮವಾಗಿ, ಮೇಯ ಅಂದರೆ ತಿಳಿಯತಕ್ಕದ್ದು ಅನ್ನೋ ಅರ್ಥ ಬರುತ್ತೆ. ಉತ್ತಮವಾಗಿ ಅಂದರೆ ಏನು? ಆ ಪದಕ್ಕೆ ಅರ್ಥ ನೋಡಿ ಎಷ್ಟು ಚೆನ್ನಾಗಿದೆ. ಹಲವಾರು ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಭಾವನಾತ್ಮಕನಾಗದೆ ಅತ್ಯಂತ ವೈಜ್ಞಾನಿಕವಾಗಿ ತಾರ್ಕಿಕವಾಗಿ ಯೋಚಿಸುತ್ತಾ ಎಲ್ಲ ದೃಷ್ಟಿಕೋನಗಳಿಂದಲೂ ದೂರದೃಷ್ಟಿಯಿಂದಲೂ ಆಲೋಚನೆ ಮಾಡುವುದರ ಮೂಲಕ ಸೌಹಾರ್ದಯುತವಾದ ವಾತಾವರಣದಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡುವುದರ ಮೂಲಕ ಯಾರನ್ನೂ ನಂಬದೆ ಯಾರ ಒತ್ತಡವೂ ಇಲ್ಲದೆ ಎಲ್ಲ ರೀತಿಯ ಅನುಮಾನಗಳನ್ನು ಬಗೆಹರಿಸಿಕೊಳ್ಳುತ್ತಾ ತೀರ್ಮಾನ ಮಾಡೋದಕ್ಕೆ ಉತ್ತಮ ಅಂತ ಇಷ್ಟು ವಿಚಾರವನ್ನು ಹೇಳಿದ್ದಾರೆ. ಹಾಗಾಗಿ ನಾವೀಗ ಸ್ವಯಂ ಸಿದ್ಧ ಆಕ್ಸಿಯಮನ್ನು ನೋಡಿದ್ವಿ ಕಳೆದ ಸೆಷನ್ನಲ್ಲಿ, ಮತ್ತು ಆಧಾರದ ಪ್ರತಿಜ್ಞೆ ಪಾಸ್ಟುಲೇಟ್ ಇವತ್ತು ನೋಡಿದ್ವಿ, ಈಗ ಪ್ರಮೇಯವನ್ನು ನೋಡಿದ್ವಿ. ಇದಕ್ಕೆ ವ್ಯತ್ಯಾಸವನ್ನು ಈ ರೀತಿ ಒಂದು ಟೇಬಲ್ನ ಹಾಕ್ಕೊಳ್ಳೋದಾದರೆ ಇದಕ್ಕೆ ಸಾಧನೆ ಇಲ್ಲದೇನೆ ಸತ್ಯ ಅಂತ ಒಪ್ಕೊಂಡ್ಬಿಡ್ತೀವಿ. ಇದನ್ನು ಸಾಧಿಸಿ ನಂತರ ಇದು ಸತ್ಯ ಅಂಥೇಳಿ ನಾವು ಒಪ್ಕೊಳ್ತೀವಿ. ದಿಸ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಪಾಸ್ಟುಲೇಟ್ ಆ್ಯಂಡ್ ಥೀರಮ್ ಅಂತ ಹೇಳ್ಬೋದು. ಹಾಗಾದರೆ ವಿಲೋಮ ಪ್ರಮೇಯ ಅಂದರೆ ಹೀಗೆ ಹೇಳ್ಬೋದಾ ಮಕ್ಕಳೇ? ಒಂದು ಪ್ರಮೇಯದ ದತ್ತವನ್ನು ಸಾಧನೀಯವನ್ನಾಗಿ ಮಾಡಿ ಹಾಗೂ ಸಾಧನೀಯವನ್ನು ದತ್ತವನ್ನಾಗಿ ಮಾಡಿದಾಗ ಉಂಟಾಗುವ ಮತ್ತೊಂದು ಪ್ರಮೇಯಕ್ಕೆ ವಿಲೋಮ ಪ್ರಮೇಯ ಎಂದು ಹೆಸರು. ಕಡೆಯದಾಗಿ ಉಪಪ್ರಮೇಯ ಅಂದರೆ ಏನು ನೋಡ್ಬಿಡೋಣ. ಒಂದು ಪ್ರಮೇಯದಿಂದಲೇ ಉಂಟಾದಂತಹ ಹಾಗೂ ಸ್ವಯಂ ಸ್ಪಷ್ಟವಾದ ಪ್ರಮೇಯಕ್ಕೆ ಉಪ ಪ್ರಮೇಯ ಅಂತ ಕರಿತೀವಿ. ಮಕ್ಕಳು ಏನು ಒಂಬತ್ತನೆಯ ತರಗತಿಯಲ್ಲಿ ಕಲ್ತಿದ್ರೋ ಅವು ಎಲ್ಲವನ್ನ ಬೇರೆ ಬೇರೆ ಚಟುವಟಿಕೆಗಳ ಮೂಲಕ ತುಂಬ ಸುಲಭವಾಗಿ ಅರ್ಥಗರ್ಭಿತವಾಗಿ ಬರೆದಿದ್ದಾರೆ, ಹಾಗೆ ನೆನ್ಪಿಟ್ಕೊಂಡಿದ್ದಾರೆ ಸರ್. ಸ್ಮಾಲ್ ವರ್ಕ್ ಒಂದು ಕೊಟ್ಬಿಡೋಣ ಸರ್. ಬಿಕಾಸ್ ಈಗ ಏನು ಮಾಡಬೇಕು ಅಂದರೆ ಸರ್, ಅವರು ಏನು ಸ್ವಯಂ ಸಿದ್ಧ ಆಧಾರ ಪ್ರತಿಜ್ಞೆ ಹಾಗೇನೆ ಈ ನಿಯಮಗಳಿದ್ವಲ್ವ ಸರ್, ಅವು ಎಲ್ಲವನ್ನ ಒಂದು ಪಟ್ಟಿ ಮಾಡಬೇಕು. ಒಂದು ಕೆ ಜಿ ಕಾರ್ಡ್ಬೋರ್ಡ್ ತೊಗೊಂಡ್ಬಿಟ್ಟು ಅದೆಲ್ಲ ನಾಲ್ಕು ಕಾಲಮ್ಸ್ ಹಾಕೊಂಡ್ಬಿಟ್ಟು ಮಕ್ಕಳೇ ಅದನ್ನೆಲ್ಲ ಪಟ್ಟಿ ಮಾಡ್ಕೊಳ್ಳಿ. ನಿಮ್ಮ ಸ್ಟಡಿ ರೂಮಲ್ಲಿ ಅದನ್ನ ಇಟ್ಕೊಳ್ಳಿ. ದಿನಾ ಬೆಳಗ್ಗೆ ಅದನ್ನೆಲ್ಲ ಸ್ಮರಿಸ್ಕೊಳ್ಳಿ. ನಿಮಗೆ ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಚೆನ್ನಾಗಿ ಅಭ್ಯಾಸ ಮಾಡಿ ಮಕ್ಕಳೇ, ನಿಮಗೆ ಒಳ್ಳೆಯದಾಗಲಿ ಅಂಥೇಳಿ ನಾವು ನಾವಿಬ್ಬರು ಕೂಡ ನಿಮಗೆ ಶುಭಾಶಯಗಳನ್ನು. ಧನ್ಯವಾದಗಳು ಮಕ್ಕಳೇ, ನಿಮಗೆ ಧನ್ಯವಾದಗಳು. ನಮಸ್ತೆ ನಮಸ್ತೆ. ಒಳ್ಳೆಯದಾಗಲಿ ಒಳ್ಳೆಯದಾಗಲಿ. ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲ್ಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ. ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. ಈ ಕ್ಲಾಸ್ ಕಲಿಕಾ ಕಾರ್ಯಕ್ರಮ. ಪ್ರೆಸೆಂಟ್ ಸರ್, ಪ್ರೆಸೆಂಟ್ ಸರ್, ಪ್ರೆಸೆಂಟ್ ಟೀಚರ್. Yes, sir. Yes, sir. Yes, teacher. Present, ma'am.